ಎಸ್ಮ ಅಸ್ತ್ರಕ್ಕೂ ಸೆಡ್ಡು ಹೊಡೆದಿದ್ದಾರೆ ಸರ್ಕಾರಿ ನೌಕರರು. ಪ್ರತಿಭಟನೆಗೂ ಮುನ್ನವೇ ಸರ್ಕಾರ ಸಂಧಾನಕ್ಕೆ ಮುಂದಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಮಹತ್ವದ ಸಭೆಯನ್ನ ನಡೆಸಲಾಗ್ತಿದೆ. ಎಸ್ಮ ಅಸ್ತ್ರಕ್ಕೂ ಕೂಡ ಸೆಡ್ಡು ಹೊಡೆದಿದ್ದಾರೆ ಸರ್ಕಾರಿ ನೌಕರರು. ಇವರ ಪ್ರತಿಭಟನೆಗೂ ಮುನ್ನವೇ ಸಂಧಾನಕ್ಕೆ ಮುಂದಾಗಿದೆ ಸರ್ಕಾರ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಮಹತ್ವದ ಸಭೆಯನ್ನ ನಡೆಸಲಾಗ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜೊತೆ ಸಭೆಯನ್ನ ನಡೆಸಲಾಗ್ತಿದೆ. ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಜೊತೆ ಸಭೆ ನಡೆಸಲಾಗ್ತಿದೆ. ವಿಧಾನಸೌಧದ ಕೊಠಡಿ ನಂಬರ್ 313ರಲ್ಲಿ ಈ ಸಭೆಯನ್ನ ನಡೆಸಲಾಗ್ತಿದೆ. ಎಸ್ಮ ಅಸ್ತ್ರಕ್ಕೂ ಕೂಡ ಸೆಡ್ಡು ಹೊಡೆದು ತಮ್ಮ ಪ್ರತಿಭಟನೆ ತಮ್ಮ ಹೋರಾಟವನ್ನ ಸರ್ಕಾರಿ ನೌಕರರು ಮುಂದುವರೆಸಿದ್ದಾರೆ. ಆದರೆ ಸರ್ಕಾರ ಇವರ ಪ್ರತಿಭಟನೆಗೂ ಮುನ್ನವೇ ಸಂಧಾನಕ್ಕೆ ಪ್ರಯತ್ನ ಮಾಡ್ತಿದೆ. ಈಗ ಸಿಎಸ್ ಜೊತೆ ಸರ್ಕಾರಿ ಮುಖಂಡರ ಸಭೆಯನ್ನ ನಡೆಸಲಾಗ್ತಿದೆ. ಆದೇಶವನ್ನ ಮಾಡದ ಹೊರತು ನಾವು ಯಾವುದೇ ಕಾರಣಕ್ಕೂ ಮುಷ್ಕರದಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಇದು ಮೊದಲ ಹಂತ, ಒಂದು 7 ದಿನ ಈ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾನು ಒಬ್ಬನೇ ತಗೊಳ್ಳೋದಲ್ಲ, ನಮ್ಮೆಲ್ಲ ಟ್ರೇಡ್ ಅಸೋಸಿಯೇಷನ್ ಎಲ್ಲ ಸೇರಿ ಮಾಡಿದ್ದೇವೆ, ಜಿಲ್ಲಾಧ್ಯಕ್ಷರು ಸೇರಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಇನ್ನೂ ಸ್ಪಂದಿಸಲಿಲ್ಲ ಅಂತ ಇಟ್ಕೊಳ್ಳಿ, ಮತ್ತೆ ಮುಂದಿನ ಹೋರಾಟ, ಆ ಹೋರಾಟ ಸ್ವರೂಪ ಹೇಗಿರೋದು ಗೊತ್ತಿಲ್ಲ. ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಾವು ಕೇಳ್ತಾ ಇದ್ರಿ ಎಸ್ಮ ಮಾಡ್ತಾರೆ ಅದು ಮಾಡ್ತಾರೆ ಅಂತೇಳಿ, ಆ 10 ಲಕ್ಷ ಜನನು ಕೂಡ ಡಿಸ್ಮಿಸ್ ಮಾಡಿದ್ರೆ ಸರ್ಕಾರ ಹೆಂಗೆ ಪರೀಕ್ಷೆ ಮಾಡ್ತಾರೆ ಎಕ್ಸಾಮ್, ಅವರು ಕೂಡ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಸರ್ಕಾರ ನೌಕರರು ಏನು ಕ್ರಮ ಕೈಗೊಂಡ್ರು ಸ್ವಾಗತಿಸ್ತೇವೆ, ಯಾವುದೇ ವಿರೋಧವನ್ನು ನಾವು ವ್ಯಕ್ತಪಡಿಸಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಾಗರಿಕರಿಗೆ ವಿನಂತಿ ಮಾಡ್ತೇನೆ. ಸರ್ಕಾರಿ ನೌಕರರು ಕಾರ್ಯಾಂಗ ಕ್ಷೇತ್ರದ ಆಡಳಿತದ ಒಂದು ಭಾಗ, ಎಲ್ಲರೂ ಸರ್ಕಾರಿ ನೌಕರ ಆಗ್ಲಿಕ್ಕಾಗಲ್ಲ. 1%ಗಿಂತ ಕಡಿಮೆ ಇರುವಂತ ಈ ವರ್ಗ ರಾಜ್ಯದ ಅಭಿವೃದ್ಧಿ ಏಳಿಗೆ ಮತ್ತೆ ನಾಗರಿಕರು ಶ್ರೀಸಾಮಾನ್ಯರಿಗೆ ಸೇವೆ ಕೊಡುವಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರಿಗೆ ಅವರ ಕುಟುಂಬ ಅವರ ಬದುಕಿಗೂ ಕೂಡ ನಾವು ಒಂದಿಷ್ಟು ಹ್ಯಾಂಡ್ಸಮ್ ಸ್ಯಾಲರಿ ತಗೊಳ್ಬೇಕು ಅನ್ನುವಂತ ವಿನಂತಿ ಮೇಲೆ ನಾವು ಹೋರಾಟಕ್ಕೆ ಇಳಿದಿದ್ದೇವೆ, ಬಿಟ್ರೆ ನಾಗರಿಕರಿಗೆ ತೊಂದರೆ ಕೊಡುವಂತದ್ದೇನಿಲ್ಲ. ಆದೇಶವನ್ನ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗಷ್ಟೇ ಸರ್ಕಾರಿ ನೌಕರರ ಸಂಘದ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ನಾವು ಮಣಿಯುವಂತಹ ಸಾಧ್ಯತೆ ಇಲ್ಲ, ನಮಗೆ ನ್ಯಾಯ ಬೇಕು, ನಾವು ಹೋರಾಟವನ್ನು ನಿಲ್ಲಿಸುವಂತಹ ಪ್ರಶ್ನೆ ಇಲ್ಲ, ಅದು ಎಸ್ಮಾ ಜಾರಿ ಮಾಡಿದರೂ ಕೂಡ ನಾವು ಕೇರ್ ಮಾಡೋದಿಲ್ಲ, ಡೋಂಟ್ ಕೇರ್ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಇದೇ ರೀತಿ ಪ್ರತಿಭಟನೆ ಮುಂದುವರೆದ್ರೆ ಮುಂದೆ ಯಾವ ಹಂತಕ್ಕೆ ಹೋಗಬಹುದು ಈ ಪ್ರತಿಭಟನೆ ಹೋರಾಟ ಅಂತ ಒಂದು ಪ್ರಶ್ನೆ ಆದರೆ, ಈ ನಿಟ್ಟಿನಲ್ಲಿ ಸರ್ಕಾರದ ನಿಲುವು ಏನು, ಜೊತೆಗೆ ಸರ್ಕಾರಿ ನೌಕರರ ನಿಲುವು ಏನಿದೆ, ಸದ್ಯದ ಮಟ್ಟಿಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಶಶಿಧರ್? ರಜನಿ, ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರಿದ್ದಾರೆ. ಆ ಒಂದು ವೇಳೆ ಏನಾದರೂ ಅವ್ರಿಗೇನಾದರೂ 7ನೇ ವೇತನ ಆಯೋಗವನ್ನು ಜಾರಿಗೆ ತರಬೇಕಾದ್ರೆ ಆರ್ಥಿಕ ಇದರಲ್ಲಿ ಲೆಕ್ಕಾಚಾರಗಳನ್ನು ನೋಡೋದಾದರೆ ಬರೋಬ್ಬರಿ 13,000 ಕೋಟಿ ರೂಪಾಯಿ ಅನುದಾನ ಸರ್ಕಾರಕ್ಕೆ ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಅಳೆದು ತೂಗಿ ಎಲ್ಲ ಕೂಡ ಲೆಕ್ಕಾಚಾರ ಮಾಡಿದರೂ ಕೂಡ ಕಳೆದ 2 ವರ್ಷದಿಂದಲೂ ಕೂಡ ಕೋವಿಡ್ ಸಂಕಷ್ಟದಲ್ಲಿದ್ದಾಗ ಕೆಲವೊಂದಷ್ಟು ಆರ್ಥಿಕ ಸಂಕಷ್ಟಗಳು ಕೂಡ ಉಂಟಾಗಿತ್ತು. ಆಗ ಇಂಥ ಸಂದರ್ಭದಲ್ಲಿ 13,000 ಕೋಟಿ ಅನುದಾನವನ್ನು ಒದಿಸೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯವಾಗ್ತಿಲ್ಲ ಅನ್ನೋ ಮಾಹಿತಿಗಳು ಕೂಡ ಕೇಳಿಬರ್ತಿದೆ. ಹಾಗಾಗಿ ಕಳೆದ 2022 ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡನೆ ಮಾಡಿದಾಗಲೂ ಕೂಡ ಬಸವರಾಜ ಬೊಮ್ಮಾಯಿಯವರು ಭರವಸೆ ಕೊಟ್ಟಿದ್ರು ಕೂಡ ಇದುವರೆಗೂ ಕೂಡ 7ನೇ ವೇತನ ಆಯೋಗ ಇನ್ನೂ ಕೂಡ ಜಾರಿಗೆ ತರೋದಕ್ಕೆ ಆಗ್ತಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ನಾವು ಕಮಿಟಿಯನ್ನು ರಚನೆ ಮಾಡ್ತೀವಿ, ಆ ವರದಿಯನ್ನು ಆಧರಿಸಿ ಎಷ್ಟು ಅನುದಾನ ಬೇಕಾಗುತ್ತೋ ಅಷ್ಟನ್ನು ಕೂಡ ಬಳಕೆಯನ್ನು ಮಾಡಿಕೊಂಡು 7ನೇ ವೇತನ ಆಯೋಗವನ್ನು ಜಾರಿಗೆ ತರುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆ ಭರವಸೆಯನ್ನು ಇಟ್ಕೊಂಡು 1 ವರ್ಷದಿಂದಲೂ ಕೂಡ ಸರ್ಕಾರಿ ನೌಕರರು ವೆಯ್ಟ್ ಮಾಡ್ತಾ ಇದ್ರು, ಆದರೆ ಮಾಡಲಿಲ್ಲ.
ಅದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಹಳೆ ಏನು ಪಿಂಚಣಿ ಪದ್ಧತಿ ಇತ್ತು ಆ ಹಳೆ ಪಿಂಚಣಿ ಪದ್ಧತಿಯನ್ನ ರದ್ದುಗೊಳಿಸಿದ್ರು. ಆ ರದ್ದುಗೊಳಿಸಿದ್ದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಯಾಕೆ ಅಂತಂದ್ರೆ ಆ ಸರ್ಕಾರಿ ನೌಕರರು ನಿವೃತ್ತಿ ಆದ ನಂತರ ಒಂದಷ್ಟು 30 ಲಕ್ಷನ ಒಂದು 40 ಲಕ್ಷನ ಎಷ್ಟೋ ಒಂದಷ್ಟು ಅವರ ಸಂಬಳ ವೇತನ ಎಷ್ಟಿತ್ತು ಅಷ್ಟು ಹಣವನ್ನು ಕೂಡ ಅವರಿಗೆ ಒಟ್ಟಿಗೆ ಬರ್ತಾ ಇತ್ತು. ಪ್ರತಿ ತಿಂಗಳು ಕೂಡ ಅವ್ರ ವೇತನದಲ್ಲಿ 2-3 ಸಾವಿರ ರೂಪಾಯಿ ಪಿಂಚಣಿಯನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ರು. ರಿಟೈರ್ಡ್ ಆದ್ಮೇಲೆ ಸರ್ಕಾರದಿಂದಲೂ ಕೂಡ ಅದರ ಅರ್ಧ ಅಮೌಂಟು ಸರ್ಕಾರದಿಂದ ಮತ್ತೆ ಈ ಸ್ಯಾಲರಿಯಿಂದ ಕಟ್ಟಾ ಇರುವಂತ ಒಂದು ಅರ್ಧ ಅಮೌಂಟು ಹಳೆ ಪಿಂಚಣಿ ಪದ್ಧತಿ ಮುಖಾಂತರ ಒಂದಷ್ಟು ಅನುದಾನ ಬರ್ತಾ ಇತ್ತು. ರಿಟೈರ್ಡ್ ಆದ್ಮೇಲೂ ಕೂಡ ಒಂದಷ್ಟು ಸ್ಯಾಲರಿ ಕೂಡ ಬರ್ತಾ ಇತ್ತು. ಅದನ್ನ ಇಟ್ಕೊಂಡು ರಿಟೈರ್ಡ್ ಜೀವನವನ್ನು ಕೂಡ ಎಂಜಾಯ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ಈಗ ಹೊಸ ಪಿಂಚಣಿ ಪದ್ಧತಿ ಬಂದಿರೋದ್ರಿಂದ ಇವ್ರಿಗೆ ಯಾವುದೇ ಕಾರಣಕ್ಕೂ ಪೂರ್ತಿ ಸಂಬಳ ಕೊಡ್ತಿದ್ದಾರೆ, ಅವ್ರಿಗೆ ಪಿಂಚಣಿಯನ್ನು ಕೂಡ ಕಟ್ ಮಾಡ್ತಿಲ್ಲ. ರಿಟೈರ್ಡ್ ಆದ್ಮೇಲೂ ಕೂಡ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸೇವಾ ಬದ್ಧತೆ ಇರೋದಿಲ್ಲ. ಹೀಗಾಗಿ ಆ ಹಳೆ ಪಿಂಚಣಿಯನ್ನ ಜಾರಿಗೆ ತರಬೇಕು, ಹೊಸ ಪಿಂಚಣಿ ಪದ್ಧತಿಯನ್ನ ಕೈ ಬಿಡಬೇಕು. ಅದೇ ರೀತಿಯಾಗಿ ಕೂಡ 7ನೇ ವೇತನ ಆಯೋಗವನ್ನು ಜಾರಿಗೆ ತರಬೇಕಂತ ಹೇಳ್ಬಿಟ್ಟು ಆ ಸರ್ಕಾರಿ ನೌಕರರ ಎಲ್ಲ ನೌಕರರು ಕೂಡ ಒಟ್ಟಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತೇವೆ ನಾಳೆ ಅಂತಂದು ಕೂಡ ಅದು ಕಟ್ಟೆಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ವೇಳೆ ಏನಾದರೂ ಸಾರಿಗೆ ಇಲಾಖೆ ಆಗಿರ್ಬೋದು ಮತ್ತೆ ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳ ನೌಕರರು ಕೂಡ ಏಕಕಾಲದಲ್ಲಿ ಏನಾದರೂ ಮುಷ್ಕರವನ್ನು ಕೈಗೊಂಡ್ರೆ ಆ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಕ್ಕೆ ಒತ್ತಡ ಬೀಳುತ್ತೆ, ಆ ಸಾರ್ವಜನಿಕರಿಗಿಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ, ಸಾರ್ವಜನಿಕ ಯಾವುದೇ ರೀತಿಯಾಗಿ ಕೂಡ ಅನುಕೂಲ ಆಗೋದಿಲ್ಲ, ಆ ಮುಂದಿನ ತಿಂಗಳು ಯಾವಾಗ ಬೇಕಾದರೂ ಕೂಡ ಚುನಾವಣೆ ಘೋಷಣೆ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಕೂಡ ನಡ್ಕೊಳ್ಬೇಕಾಗುತ್ತೆ. ಇಂಥ ಇದನ್ನೇ ಒಂದು ಎಲ್ಲ ಒಂದು ಕಡೆ ಆ ವಿರೋಧ ಪಕ್ಷಗಳು ಕೂಡ ಎನ್ಕ್ಯಾಚ್ಮೆಂಟ್ ಅನ್ನು ಮಾಡಿಕೊಂಡು ಆ ಚುನಾವಣೆ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀಳುವಂತ ಎಲ್ಲ ಲಕ್ಷಣ ಕೂಡ ಕಾಣಿಸ್ತಿದೆ. ಹಾಗಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಆ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಮತ್ತೆ ಪ್ರಧಾನ ಕಾರ್ಯದರ್ಶಿಯವರು ಆಗಿರುವಂತ ಮಂಜುನಾಥ್ ಪ್ರಸಾದ್ ಅವರಿಗೆ ಈ ಒಂದು ರೀತಿಯಾಗಿ ಆ ಒಂದು ಹೊಣೆಯನ್ನು ಕೂಡ ಕೊಟ್ಟಿದ್ದು. ಈಗೇನು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಸರ್ಕಾರಿ ನೌಕರರು ಮುಂದಾಗಿದ್ದರೆ ಅವರನ್ನ ಮನವೊಲಿಸಿ ಅವರಿಗೆ 7ನೇ ವೇತನ ಆಯೋಗವನ್ನು ಯಾವಾಗ ನಾವು ಜಾರಿಗೆ ತರ್ತೇವೆ, ಅದೇ ರೀತಿಯಾಗಿ ಹಳೆ ಪದ್ಧತಿ ಏನು ಪಿಂಚಣಿ ಪದ್ಧತಿ ಹೊಸ ಪಿಂಚಣಿ ಪದ್ಧತಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿ ಒಂದಷ್ಟು ಮನವೊಲಿಸಿ ಸರ್ಕಾರಿ ನೌಕರರು ಏನು ಪ್ರತಿಭಟನೆಯನ್ನು ಮಾಡ್ತಿದ್ರೋ ಆ ಪ್ರತಿಭಟನೆಯನ್ನು ಕೈ ಬಿಡುವಂತೆ ಆ ಒಂದು ಮನವೊಲಿಸೋದಕ್ಕೆ ಒಂದು ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಮತ್ತು ಒಂದಷ್ಟು ಆ ಎಲ್ಲ ಇಲಾಖೆ ಏನು ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಅದೇ ರೀತಿ ಕಂದಾಯ ಇಲಾಖೆ ಆಗಿ ಹೀಗಾಗಿ ಎಲ್ಲ ಯಾರು ರಾಜ್ಯಾಧ್ಯಕ್ಷರುಗಳು ಯಾರಿದ್ದಾರೋ ಆ ಎಲ್ಲ ರಾಜ್ಯಾಧ್ಯಕ್ಷರ ಜೊತೆ ಈಗ ಮುಖ್ಯ ಕಾರ್ಯದರ್ಶಿಯವರು ಸಭೆಯನ್ನು ಕೂಡ ಮಾಡ್ತಿದ್ರೆ ಆ ಸಭೆಯಲ್ಲಿ ಎಲ್ಲ ಒಂದು ಕಡೆ ಮನವೊಲಿಸಿ ಒಂದಷ್ಟು ಭರವಸೆಯನ್ನು ಕೊಟ್ಟು ಪ್ರತಿಭಟನೆಯನ್ನು ಕೈ ಬಿಡುವಂತ ವಿಶ್ವಾಸವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ ರಜನಿ.